ಇಶಾನಿಗ್ ಗ್ರಾಜುಯೇಟ್ ಮುಗ್ದಾಗ ಅವಳು ತನ್ನ ತಂದೆ ತಾಯಿ ಹತ್ರ ಅಜ್ಜಿನ ಭೇಟಿ ಮಾಡಬೇಕು ಅಂತ ಹೇಳ್ತಾಳೆ ಅವರ ಅಜ್ಜಿ ಹಳೆ ಮನೆಯಲ್ಲಿ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದರು ಇಶಾನಿ ತನ್ನ ಪೇರೆಂಟ್ಸ್ ಜೊತೆ ಹಳೆ ಮನೆಗೆ ಹೋಗಿ ಅಜ್ಜಿನ ಭೇಟಿ ಮಾಡ್ತಾಳೆ ಇಶಾನಿಗೆ ಅಜ್ಜಿನ ಭೇಟಿ ಮಾಡಿದ್ದು ತುಂಬಾ ಖುಷಿಯಾಗಿತ್ತು ಮತ್ತೆ ಅವಳಿಗೆ ಸ್ವಲ್ಪ ದಿನದಲ್ಲೇ ಅಲ್ಲೇ ಇರಬೇಕು ಅಂತ ಮನಸ್ಸು ಕೂಡ ಆಗಿತ್ತು ಒಂದು ದಿನ ಇಶಾನಿ ನೋಡ್ತಾಳೆ ಒಂದು ಕೋಣೆಗೆ ಯಾವಾಗಲೂ ಬೀಗ ಹಾಕಿರತ್ತಲ್ಲ ಯಾಕೆ ಅಂತ ಇಶಾನಿ ಇಲ್ಲಿವರೆಗೂ ಯಾವುದೇ ಕೋಣೆಗೆ ಹೋದ್ರೂ ಹಳೆ ಕಾಲದ ವಸ್ತುಗಳು ಅವಳಿಗೆ ನೋಡೋದಕ್ಕೆ ಸಿಕ್ಕಿರುತ್ತೆ ಹಾಗಾಗಿ ಅವಳಿಗೆ ಮನಸಾಗುತ್ತೆ ಈ ಕೋಣೆನಲ್ಲಿ ಏನಿದೆ ಅಂತ ನೋಡಬೇಕು ಅಜ್ಜಮ್ಮ ನೀನು ಈ ಮನೆಯಲ್ಲಿರೋ ಎಲ್ಲಾ ಕೋಣೆನೂ ನನಗೆ ತೋರಿಸಿದ್ಯಾ ಆದ್ರೆ ಅಲ್ಲಿ ಮೂರನೇ ಕೋಣೆ ಇದೆಯಲ್ಲ ಅದರಲ್ಲಿ ಯಾಕೆ ಅಷ್ಟು ದೊಡ್ಡ ಬೀಗ ಹಾಕಿದ್ಯಾ ಅದನ್ನ ಯಾವತ್ತೂ ತೆಗೆಯೋದೇ ಇಲ್ವಾ ನನಗೆ ಆ ಕೋಣೆನ ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಇಶಾನಿ ಮಾತನ್ನ ಕೇಳಿಸಿಕೊಂಡು ಅಜ್ಜಿ ಹೇಳ್ತಾಳೆ ಮಗಳೇ ಆ ಕೋಣೆಗೆ ತನ್ನದೇ ಆದ ಕಥೆ ಇದೆ ಅದನ್ನ ನಾನು ನಿನಗೆ ರಾತ್ರಿ ಹೇಳ್ತೀನಿ ಮಗಳೇ ನಿನಗೆ ಗೊತ್ತೇ ಇದೆ ನಾವು ರಾಜವಂಶದವರು ಅನ್ನೋದು ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಇದೇ ಮನೆಯಲ್ಲಿ ವಾಸ ಮಾಡುತ್ತಿದ್ರು ಇದೊಂದು ಅರಮನೆ ಆಗಿತ್ತು ಇಲ್ಲಿ ರಾಜಕುಮಾರಿ ಇದ್ಲಲ್ಲ ಅವಳ ಹೆಸರು ವಸುಂಧರಾ ಅಂತ ವಸುಂಧರಾ ತುಂಬಾ ಸುಂದರವಾಗಿದ್ಲು ಅವಳನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ದೊಡ್ಡ ದೊಡ್ಡ ಕುಟುಂಬದವರೆಲ್ಲ ಸಂಬಂಧ ತಗೊಂಡು ಬರ್ತಾ ಇದ್ರು ಆ ಸಮಯದಲ್ಲಿ ಅವಳಿಗೊಬ್ಳು ಪ್ರಾಣ ಸ್ನೇಹಿತೆ ಇದ್ಲು ಅವಳ ಹೆಸರು ಊರ್ವಶಿ ಅಂತ ಊರ್ವಶಿ ಯಾರನ್ನ ಮದುವೆ ಮಾಡ್ಕೋಬೇಕು ಅಂತಿದ್ಲು ಅದೇ ಹುಡುಗನ ಜೊತೆ ವಸುಂಧರಾ ಮದುವೆ ಆಗೋಯ್ತು ಆಮೇಲೆ ಊರ್ವಶಿ ವಸುಂಧರನ್ನ ನೋಡಿ ಹೊಟ್ಟೆ ಉರ್ಕೋತಿದ್ಲು ತನ್ನ ಸ್ನೇಹಿತೆನೆ ನೋಡಿ ಹೊಟ್ಟೆ ಉರ್ಕೋತಾ ಇದ್ಲ ಅದು ತಪ್ಪಲ್ವಾ ಅಜ್ಜಿ ಆಮೇಲೆ ಏನಾಯ್ತು ಅವಳು ವಸುಂಧರಾಗೆ ಒಂದು ಉಡುಗೊರೆ ಕೊಟ್ಲು ಅದರಲ್ಲಿ ಮಾಟ ಮಂತ್ರ ಮಾಡಿಟ್ಟಿದ್ಲು ಆ ಮಾಟ ಮಂತ್ರದ ಕಾರಣದಿಂದ ವಸುಂಧರಾ ಮದುವೆ ಆದ್ಮೇಲೆ ತನ್ನ ಗಂಡನ್ನೇ ಕೊಲೆ ಮಾಡ್ಬಿಟ್ಲು ಆಮೇಲೆ ಇಡೀ ಜೀವನ ಒಂಟಿಯಾಗೆ ಕಳೆದ್ಬಿಟ್ಲಮ್ಮ ಆ ಉಡುಗೊರೆ ಏನಜ್ಜಿ ಉಡುಗೊರೆ ಏನೋ ಅದನ್ನ ಯಾರು ಕಣ್ಣು ಹಿಡಿಯೋಕಾಗ್ಲಿಲ್ಲಮ್ಮ ಅದಕ್ಕೋಸ್ಕರನೇ ಆ ರಾಜಕುಮಾರಿ ವಸ್ತುಗಳೆಲ್ಲ ಏನೇನಿತ್ತೋ ಅದನ್ನೆಲ್ಲ ಕೋಣೆಗೆ ಹಾಕಿ ಬೀಗ ಹಾಕಿದೀವಿ ಅದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಈಶಾನಿ ಇದನ್ನ ಕೇಳಿ ಯೋಚನೆ ಮಾಡ್ತಿರ್ತಾಳೆ ಅವಳಿಗೆ ಗೊತ್ತಾಗತ್ತೆ ಯಾವುದೇ ಕಾರಣಕ್ಕೂ ಅಜ್ಜಿ ಅವಳನ್ನ ಆ ಕೋಣೆಗೆ ಹೋಗಕ್ ಬಿಡಲ್ಲ ಅನ್ನೋದು ಅದಕ್ಕೆ ಅವಳು ರಾತ್ರಿ ಎಲ್ಲರೂ ಮಲಗಿರುವಾಗ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆ ಕೋಣೆ ಕಡೆ ಹೋಗ್ತಾಳೆ ಕಿಟಕಿ ಸಹಾಯದಿಂದ ಹೇಗೋ ಕಷ್ಟಪಟ್ಟು ಅವಳು ಆ ಕೋಣೆ ಒಳಗಡೆ ಹೋಗ್ತಾಳೆ ಅಲ್ಲೆಲ್ಲ ಕಡೆ ನೋಡಿ ಒಂದು ಕಡೆ ಪೆಟ್ಟಿಗೆ ಇರೋದನ್ನ ನೋಡ್ತಾಳೆ ಅದರೊಳಗಡೆ ಸಿಕ್ಕಾಪಟ್ಟೆ ಒಡವೆಗಳಿರುತ್ತೆ ಆ ಒಡವೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆ ಒಡವೆಗಳು ಅವಳಿಗೆ ಇಷ್ಟನೂ ಆಗತ್ತೆ ಅದನ್ನ ನೋಡ್ತಾ ನಿಂತ್ಕೋತಾಳೆ ಆದ್ರೆ ಅಜ್ಜಿ ಭಯದಿಂದ ಅವಳು ಯಾವ್ದನ್ನು ಮುಟ್ಟೋದಿಲ್ಲ ಆಮೇಲೆ ಅವಳಗೊಂದು ಉಂಗ್ರ ಕಾಣಿಸತ್ತೆ ಅವಳಿಗದು ತುಂಬಾನೇ ಇಷ್ಟ ಆಗತ್ತೆ ವಾಹ್ ಈ ಉಂಗ್ರ ಅಂತೂ ತುಂಬಾನೇ ಚೆನ್ನಾಗಿದೆ ಒಂದು ವೇಳೆ ನಾನಿದನ್ನ ತಗೊಂಡ್ರೆ ಖಂಡಿತವಾಗ್ಲೂ ಅದು ಯಾರಿಗೂ ಗೊತ್ತಾಗೋದಿಲ್ಲ ಹಾಗ ಹೇಳಿ ಅವಳು ಆ ಪೆಟ್ಟಿಗೆನ ಮುಚ್ಚಿಬಿಡ್ತಾಳೆ ಮತ್ತೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅದೇ ಕಿಟಕಿಯಿಂದ ರೂಮಿಂದ ಹೊರಗೆ ಹೋಗ್ತಾಳೆ ಮಾರನೆ ದಿನ 12 ಗಂಟೆ ಸಮಯದಲ್ಲಿ ಇಶಾನಿ ತನ್ನ ಕೋಣೆನಲ್ಲಿ ಮಲಗಿರುವಾಗ ಅವಳು ಕೈಯಲ್ಲಿದ್ದಂತ ಉಂಗ್ರ ತನಗ್ತಾನೆ ಹೊಳೆಯೋದಕ್ಕೆ ಶುರುವಾಗತ್ತೆ ಆಗ ಇದ್ದಕ್ಕಿದ್ದ ಹಾಗೆ ಇಶಾನಿ ಕಣ್ಣು ಬಿಡ್ತಾಳೆ ಆದ್ರೆ ಈ ಟೈಮ್ ಅವಳ ಕಣ್ಣು ಕೆಂಪಿರತ್ತೆ ಅವಳು ಯಾವ ತರ ಬೆಡ್ಡಿಂದ ಎದ್ದೇಳ್ತಾಳೆ ಅಂದ್ರೆ ಅವಳಿಗೆ ಜ್ಞಾನನೇ ಇಲ್ವೇನೋ ಅನ್ನೋ ಹಾಗೆ ಅವಳು ನೇರವಾಗಿ ಮನೆಯಿಂದ ಹೊರಗ್ ಹೋಗಿ ಹಳ್ಳಿ ಸುತ್ತೋದಕ್ಕೆ ಶುರು ಮಾಡ್ತಾಳೆ ಆ ಹಳ್ಳಿನಲ್ಲಿ ಎಲ್ರು ಬೇಗ ಮಲಗ್ತಾರೆ ಹಾಗಾಗಿ ಎಲ್ಲಾ ಕಡೆ ನಿಶಬ್ದವಾಗಿರತ್ತೆ ಆದ್ರೆ ಕೇವಲ ಒಬ್ನೇ ಒಬ್ಬ ಕುಡುಕ ಎದುರುಗಡೆಯಿಂದ ಹಾಡು ಹೇಳ್ಕೊಂಡು ಬರ್ತಾ ಇದ್ದಾನೆ ಇಶಾನಿ ಅವನ್ ಮುಂದೆ ಹೋಗಿ ನಿಂತ್ಕೋತಾಳೆ ಆದ್ರೆ ಅವಳ ನೋಟ ಕೆಳಗಡೆ ಇರತ್ತೆ ಯಾರ್ ನೀನು ಚಮ್ಮಕ್ ಚಲೋ ಇಷ್ಟ ಹೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತಿದ್ಯಾ ಇಶಾನಿ ಇದ್ದಕ್ಕಿದ್ದ ಹಾಗೆ ಮೇಲ್ ನೋಡ್ತಾಳೆ ಅವಳು ಕೆಂಪುಗಿರೋ ಕಣ್ಣನ್ನ ನೋಡಿ ಆ ಕುಡುಕ ಹೆದರ್ಕೋತಾನೆ ಮತ್ತೆ ಕಿರ್ಚ್ಕೊಂಡು ಅಲ್ಲೇ ನೆಲದ ಮೇಲೆ ಬಿದ್ದು ಹೋಗ್ತಾನೆ ಇಶಾನಿ ಕೂಡ ಜೋರಾಗಿ ಕೂಗ್ಕೋತಾಳೆ ಮತ್ತೆ ಅವನ ಮೇಲ್ ಹೋಗಿ ಅವನ ಕುತ್ತಿಗೆನ ಕಚ್ಚಿಬಿಡ್ತಾಳೆ ಆ ಕುಡುಕ ಅಲ್ಲೇ ಸತ್ತು ಹೋಗ್ತಾನೆ ಇಶಾನಿ ಅದೇ ಸ್ಥಿತಿನಲ್ಲಿ ವಾಪಸ್ ತನ್ನ ಕೋಣೆಗೆ ಬಂದು ಮಲ್ಕೋತಾಳೆ ಬೆಳಿಗ್ಗೆ ಎದ್ದಾಗ ಅವಳಿಗೆ ಯಾವುದೂ ನೆನಪಿರೋದಿಲ್ಲ ಆದ್ರೆ ಕನ್ನಡಿ ಮುಂದೆ ನಿಂತು ನೋಡಿದಾಗ ಅವಳ ಮುಖ ಕೆಂಪಾಗಿರುತ್ತೆ ಅವಳದನ್ನ ವಾಶ್ರೂಮ್ ಹೋಗಿ ತೊಳ್ಕೋತಾಳೆ ಆದ್ರೆ ಯಾರಿಗೂ ಈ ವಿಚಾರದ ಬಗ್ಗೆ ಏನು ಹೇಳಲ್ಲ
ಊಟ ಮಾಡುವಾಗ ಅಜ್ಜಿ ಗಮನ ಆ ಉಂಗುರದ ಮೇಲೆ ಹೋಗುತ್ತೆ. ಆ ಅಜ್ಜಿ ಅದನ್ನೇ ದಿಟ್ಟಿಸಿ ನೋಡಿ ಅವಳನ್ನ ಕೇಳ್ತಾಳೆ, ಈಶಾನಿ ಈ ಉಂಗುರ ನಿನಗೆ ಎಲ್ಲಿ ಸಿಕ್ತಮ್ಮ? ಈಶಾನಿ ಕತೆ ಹೇಳಕ್ ಶುರು ಮಾಡ್ತಾಳೆ, ಅಜ್ಜಿ ಇಲ್ಲಿ ನನ್ಗೊಬ್ಳು ಹೊಸ ಸ್ನೇಹಿತೆ ಸಿಕ್ಕಿದಳೆ, ಅವಳು ಇದನ್ನ ನನಗೆ ಕೊಟ್ಟಿದ್ದು. ಅಜ್ಜಿ ನಿನ್ನ ಸ್ನೇಹಿತೆನ ನಿನ್ನ ಅಜ್ಜಿಗ್ ಭೇಟಿ ಮಾಡ್ಸಲ್ವಾ? ಯಾಕಾಗ್ಬಾರ್ದು ಅಜ್ಜಿ? ನಾಳೆ ಅವಳನ್ನ ಮನೆ ಕರ್ಕೊಂಡ್ ಬಾ. ಡಿನ್ನರ್ ಆದ್ಮೇಲೆ ಈಶಾನಿ ಯೋಚನೆ ಮಾಡ್ತಾಳೆ ನಾಳೆ ಯಾರನ್ನ ಅಜ್ಜಿ ಕರ್ಕೊಂಡ್ ಬಂದು ಭೇಟಿ ಮಾಡಿಸೋದು ಅಂತ. ಹಾಗಾಗಿ ಅವಳು ಉಂಗುರ ತೆಗೆಯೋಕೆ ಪ್ರಯತ್ನ ಪಡ್ತಾಳೆ. ಉಂಗುರನ ತೆಗ್ದಿಟ್ಬಿಡ್ತೀನಿ, ಆಮೇಲೆ ಅಜ್ಜಿಗ್ ಹೇಳ್ತೀನಿ ನಾನು ಅವಳ ಜೊತೆ ಜಗಳ ಮಾಡ್ಕೊಂಡೆ ಅಂತ. ಹಾಗ ಹೇಳಿ ಈಶಾನಿ ಉಂಗುರ ತೆಗೆಯೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಉಂಗುರ ಬೆರಳಿಂದ ಹೊರಗ್ ಬರಲ್ಲ, ಆಮೇಲೆ ಅದು ಹೊಳೆಯೋದಕ್ ಶುರುವಾಗತ್ತೆ. ಈಶಾನಿ ಇದಕ್ಕಿದ್ದ ಹಾಗೆ ಪ್ರಜ್ಞೆ ಕಳ್ಕೊತಾಳೆ ಮತ್ತೆ ಗಾಢವಾದ ನಿದ್ರೆಗ್ ಹೊರಟೋಗ್ತಾಳೆ. ರಾತ್ರಿ 12 ಗಂಟೆಗೆ ಈಶಾನಿ ಕಣ್ಬಿಡ್ತಾಳೆ ಮತ್ತವಳು ಮತ್ತೆ ಅದೇ ಜಾಗಕ್ಕೆ ಹೋಗ್ತಾಳೆ. ಈ ಸಲ ಆ ಕಡೆಯಿಂದ ಒಬ್ಬ ವಯಸ್ಸಾದ ಮುದುಕ ಬರ್ತಿರ್ತಾನೆ. ಈಶಾನಿ ಅವನ ಮುಂದೆ ಹೋಗಿ ಗುರಾಯಿಸ್ತಾಳೆ. ಈಶಾನಿ ಕಣ್ಣನ್ನ ನೋಡಿ ಆ ಮುದುಕ ಕಿರ್ಚ್ಕೋತಾನೆ. ಈಶಾನಿ ಅವನನ್ನ ಹಿಡ್ಕೊಂಡು ಅವನ ಕುತ್ತಿಗೆನ ಕಚ್ಚೋದಕ್ ಶುರು ಮಾಡ್ತಾಳೆ ಮತ್ತವನು ಕಿರ್ಚ್ಕೋತಿರ್ತಾನೆ. ಅವನು ಪ್ರಜ್ಞೆ ತಪ್ಪ ಹೋಗ್ತಾನೆ. ಆದ್ರೆ ಈಶಾನಿ ಅವನು ಸತ್ತೋದ ಅಂತ ತಿಳ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆ ಮುದುಕ ಏನೋ ಬದುಕ್ತಾನೆ, ಆದ್ರೆ ಅವನಿಂದಾಗಿ ಇಡೀ ಹಳ್ಳಿನಲ್ಲಿ ಹರಡತ್ತೆ ಹಳ್ಳಿನಲ್ಲಿ ಭೂತ ಓಡಾಡ್ತಿದೆ ಅಂತ. ರಾತ್ರಿ ಹೊತ್ತು ಅಜ್ಜಿ ಅವ್ರ ಮನೆಗೆ ದೆವ್ವದ ಬಗ್ಗೆ ಮಾತಾಡೋದಿಕ್ಕೆ ಅಂತ ತಾಂತ್ರಿಕನ್ನ ಕರೆಸ್ಕೋತಾರೆ. ತಾಂತ್ರಿಕ ಮನೆಗ್ ಬರ್ತಿದ್ದ ಹಾಗೆ ಈಶಾನಿ ಅವನನ್ನ ನೋಡಿ ನೇರವಾಗಿ ತನ್ನ ಕೋಣೆಗ್ ಹೊರಟೋಗ್ತಾಳೆ. ಈ ಹುಡುಗಿ ಈಗ ಕೋಣೆಯೊಳಗ ಹೋದ್ಲಲ್ಲ, ಅವಳು ಯಾರು? ಅವಳು ನನ್ನ ಮೊಮ್ಮಗಳು, ಸಿಟಿಯಿಂದ ಬಂದಿದ್ದಾಳೆ. ಈ ಊರಿನ ದೆವ್ವ ಬೇರೆ ಯಾರು ಅಲ್ಲ, ಅದು ನಿಮ್ಮ ಮೊಮ್ಮಗಳೇ. ಅದನ್ನ ಕೇಳಿ ಅಜ್ಜಿ ಮತ್ತೆ ಪ್ಯಾರೆಂಟ್ಸ್ ಹೆದರ್ಕೋತಾರೆ. ನಮ್ಮಗಳು ದೆವ್ವ ಆಗೋದಕ್ ಸಾಧ್ಯನೇ ಇಲ್ಲ. ರಾತ್ರಿ ಹೊತ್ತು ಅದರ ಶಕ್ತಿ ಪಡ್ಕೊಳ್ಳುತ್ತೆ, ಆಗ ಅದರ ಸ್ವರೂಪ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ನಾನು ಅದನ್ನ ಮಟ್ಟ ಹಾಕ್ತೀನಿ. ರಾತ್ರಿ ಈಶಾನಿ ತನ್ನ ಕೋಣೆನಲ್ಲಿ ಮಲಗಿರುವಾಗ ಆ ತಾಂತ್ರಿಕ ಬಂದು ಅವಳನ್ನ ನೋಡ್ತಾನೆ. ಅವಳ ಬೆರಳಲ್ಲಿದ್ದಂತ ಉಂಗುರ ಹೊಳಿತಾ ಇರತ್ತೆ. ಆಗ ಅವನಿಗೆ ಅರ್ಥ ಆಗತ್ತೆ ಇದೆಲ್ಲ ಈ ಉಂಗುರದ್ದೇ ಕೆಲ್ಸ ಅಂತ. ತಾಂತ್ರಿಕ ಅವಳ ಕೋಣೆನಲ್ಲಿ ಒಂದು ಸರ್ಕಲ್ ಹಾಕ್ತಾನೆ. ಇವಳಿಗೆ ಪ್ರಜ್ಞೆ ಬಂದಿದ ತಕ್ಷಣ ಈ ವೃತ್ತದೊಳಗೆ ಕರ್ಕೊಂಬನ್ನಿ. ಈಶಾನಿ ಕಣ್ ಬಿಡ್ತಾಳೆ ಮತ್ತೆ ಎಲ್ಲಾನು ಕೂಡ ನೋಡ್ತಾಳೆ. ಈ ಸಲ ಅವಳ ಮೇಲೆ ಜಾದು ಪ್ರಭಾವ ಆಗಿರತ್ತೆ. ಇದೆಲ್ಲ ಏನು? ಈಶಾನಿ ಬೆಡ್ಡಿಂದ ಎದ್ದೇಳ್ತಿದ್ದ ಹಾಗೆ ಅವಳ ಪ್ಯಾರೆಂಟ್ಸ್ ಅವಳನ್ನ ಕರ್ಕೊಂಡ್ ಬಂದು ಆ ಸರ್ಕಲ್ ಅಲ್ಲಿ ಕೂರಿಸ್ತಾರೆ. ಆಮೇಲೆ ಅವಳದ್ರಿಂದ ಎದ್ದೇಳೋದಕ್ಕಾಗೋದಿಲ್ಲ. ತಾಂತ್ರಿಕ ಅವಳ ಕೈಯನ್ನ ಹಿಡ್ಕೊಂಡು ಏನೋ ಮಂತ್ರ ಹೇಳ್ತಾ ಇರ್ತಾನೆ, ಜೊತೆಗೆ ಅವಳ ಬೆರಳಿಂದ ಆ ಉಂಗುರ ತೆಗೆಯೋ ಪ್ರಯತ್ನನೂ ಮಾಡ್ತಿರ್ತಾನೆ. ಆದ್ರೆ ಉಂಗುರ ಮಾತ್ರ ಬೆರಳಿಂದ ಹೊರಗ್ ಬರಲ್ಲ. ತಾಂತ್ರಿಕ ಒಂದು ಎಣ್ಣೆ ಬಾಟಲ್ ಅನ್ನ ತಗೊಂಡು ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಬಿಟ್ಬಿಡು ತಾಂತ್ರಿಕ. ಈಗ ಆ ತಾಂತ್ರಿಕ ಎಣ್ಣೆನ ಅವಳ ಬೆರಳಿಗೆ ಹಾಕಿ ಆ ಉಂಗುರನ ತೆಗಿತಾನೆ. ಈಶಾನಿ ಜೋರ ಕಿರ್ಚ್ಕೋತಾಳೆ ಮತ್ತೆ ಪ್ರಜ್ಞೆ ತಪ್ಪೋಗ್ತಾಳೆ. ಮಾರ್ನ ದಿನ ಬೆಳಿಗ್ಗೆ ಈಶಾನಿ ಸರಿ ಹೋಗಿರ್ತಾಳೆ ಮತ್ತೆ ಆ ತಾಂತ್ರಿಕ ಆ ಉಂಗುರನ ತನ್ನ ಜೊತೆನೆ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸರಿ ಹೋದ್ಮೇಲೆ ಈಶಾನಿ ಇನ್ನೂ ಸ್ವಲ್ಪ ದಿನ ಅದೇ ಹಳ್ಳಿನಲ್ಲಿರ್ತಾಳೆ. ಆಮೇಲೆ ವಾಪಸ್ ತನ್ನ ಮನೆಗೆ ಹೊರಟೋಗ್ತಾಳೆ.